ಹಾಯ್ ಎವ್ರಿವನ್, ನನ್ನ ಹೆಸರು ಸುಷ್ಮಾ, ನಾನು ಮೂರು ಹಾವೇರಿ. ನಾನು ಆನ್ಲೈನ್ ಆರಿ ಬೇಸಿಕ್ ಕೋರ್ಸ್ ಮುಗಿಸಿದ್ದೇನೆ. ಎಲ್ಲರೂ ಆನ್ಲೈನ್ ಅನ್ನತ್ತಲೇ ತಲೆ ಬಿಸಿ ಮಾಡ್ಕೊತಾರೆ. ಇಲ್ಲಿ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅನುಪಮ ಮ್ಯಾಮ್. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಂಗೆ ತುಂಬ ಫೀಲ್ ಬೆಟರ್ ಅನಿಸಿದೆ, ಸಮಾಧಾನ ಆಗೋ ಥರ ಇದೆ ಅವ್ರು ಕ್ಲಾಸ್ ಮಾಡಿರೋದು. ಆ್ಯಂಡ್ ನೀವು ಕೂಡ ಆನ್ಲೈನ್ ಬೇಸಿಕ್ ಕೋರ್ಸ್ಗೆ ಮಾಡಿಕೊಳ್ಳಿ. ಇದರಿಂದ ಬೆನಿಫಿಟ್ ತುಂಬ ಇದೆ, ಟೈಮ್ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅವತ್ತಿನ ಸ್ಟಿಚ್ ಏನು ಕಳಿಸಿರ್ತಾರೋ ಅವತ್ತಿನ ಸ್ಟಿಚ್ ಅವತ್ತೇ ನಮ್ಮ ಫೋನ್ಗೆ ಅಪ್ಡೇಟ್ ಮಾಡ್ತಾರೆ ವಿಡಿಯೋಸ್ನೆಲ್ಲ. ಸೊ ನಾವು ವಿಡಿಯೋಸ್ನ ನೋಡಿ ತಿಳ್ಕೊಬೋದು. ಅದರಲ್ಲೂ ಡೌಟ್ಸ್ ಇದ್ದರೆ ಮಾರನೇ ದಿನ ಕ್ಲಾಸಲ್ಲಿ ಕೇಳಿದರೆ ಅವರು ಹೇಳ್ಕೊಡ್ತಾರೆ. ನಾನು ಹೇಳೋದು ಇಷ್ಟೇ ನಿಮಗೆ, ಆನ್ಲೈನ್ ಕ್ಲಾಸ್ ಮಾಡಿಕೊಳ್ಳ್ರಿ. ಚೆನ್ನಾಗೇ ಇದ್ದೆ, ನನ್ನ ಫೀಲ್ ತುಂಬ ಚೆನ್ನಾಗಿ ಅನಿಸಿದೆ ನಾನು ಆನ್ಲೈನ್ ಕ್ಲಾಸ್ ಮಾಡಿರೋದು. ಥ್ಯಾಂಕ್ಸ್ ಟು ಅನುಪಮ ಮ್ಯಾಮ್. ಹಾಯ್, ನಾನು ಸೌಭಾಗ್ಯ ರಾಜೇಶ್ ಅಂತ, ಬೆಳ್ತಂಗಡಿ ತಾಲೂಕು ನಾಳೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ನಮ್ಮ ಮನೆ. ನಾನು ಕಳೆದ ವರ್ಷ ಅನುಪಮ ಮೇಡಮ್ ಹತ್ರ ಕಾರ್ಕಳದಲ್ಲಿ ಕ್ರೋಶ ಕುಚ್ಚು ಕ್ಲಾಸಿಗೆ ಸೇರಿ ಕಲಿತೆ. ಈ ಸಲ ಈಗ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆದೆ. ಅನುಪಮ ಮೇಡಮ್ ಹತ್ರನೇ ಕಲಿತೆ ಆರಿ ಎಂಬ್ರಾಯ್ಡ್ರಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ವರ್ಕ್ ನೀಟಾಗಿ ಕಲಿಸ್ತಾರೆ. ಏನೇ ಡೌಟ್ ಇದ್ದರೂ ಕ್ಲೀನಾಗಿ ಹೇಳಿಕೊಡ್ತಾರೆ, ಸಿಟ್ಟು ಬರಲ್ಲ. ತುಂಬ ಪ್ರೀತಿಯಿಂದ ಚಂದಕ್ಕೆ ಹೇಳಿಕೊಡ್ತಾರೆ. ಆಮೇಲೆ ಆಫ್ಲೈನ್ ಕ್ಲಾಸಿಗಿಂತಲೂ ಆನ್ಲೈನ್ ಕ್ಲಾಸೇ ಬೆಟರ್ ಅಂತ ಅನ್ನಿಸ್ತಾ ಉಂಟು. ನಮಗೆ ಟೈಮು ಹೋಗಿ ಬರುವ ಟೈಮ್ ಉಳಿತಾಯ ಆಗ್ತದೆ. ಮನೆಯಲ್ಲೇ ಕಲಿಬೋದು, ಮನೆ ಕೆಲಸ ಮಾಡಿಕೊಂಡೇ ಕಲಿಬೋದು. ಆ್ಯಂಡ್ ತುಂಬ ಖುಷಿ ಆಗ್ತದೆ, ಕ್ಲಾಸ್ ಕೂಡ ನೀಟಾಗಿ ಹೇಳ್ತಾರೆ. ಆಮೇಲೆ ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಅನು ಮೇಡಮ್. ನಮಸ್ತೆ ಮೇಡಮ್. ಆನ್ಲೈನ್ ಕ್ಲಾಸು ತುಂಬ ಒಳ್ಳೆಯದಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಹೇಳಿಕೊಡ್ತೀರಿ, ತುಂಬ ಚೆನ್ನಾಗಿ ಅದು ರಿಪ್ಲೈ ಮಾಡಿ ಸಹ ಹೇಳಿಕೊಡ್ತೀರಿ. ಗೊತ್ತಾಗಲಿಲ್ಲ ಅಂದರೆ ಪುನಃ ಪುನಃ ಕೇಳಿದರೂ ಸಹ ಬೇಜಾರು ಮಾಡೋದಿಲ್ಲ, ಹೇಳ್ತೀರಿ. ರಜೆಯಲ್ಲಿದ್ದರೂ ಸಹ ಅವರಿಗೆ ವಿಡಿಯೋ ಮಾಡಿ ಹಾಕೋದು ಮತ್ತು ಹೀಗೆ ಮಾಡಿ ಅಂತೆಲ್ಲ ಸಹ ಕಳಿಸ್ತಿದ್ದಾರೆ. ತುಂಬ ಒಳ್ಳೆ ಇದು ಮಾಡ್ತಾರೆ ಅನುಪಮ ಮೇಡಮ್. ತುಂಬ ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸೌಮ್ಯ. ಅನುಪಮ ಮ್ಯಾಮ್ ಅವರು ನಮಗೆ ಆನ್ಲೈನಲ್ಲಿ ಹೇಳಿಕೊಟ್ಟಿದ್ದಾರೆ. ಅವರು ಪ್ರತಿಯೊಂದು ಸ್ಟಿಚಸ್ಗಳನ್ನು ಯಾವ ರೀತಿ ಮಾಡಬೇಕು, ಯಾವ ಥರ ನಾವು ಸ್ಟಿಚಸ್ಗಳನ್ನು ಹಾಕಬೇಕು, ಪ್ರತಿಯೊಬ್ಬರ ಸ್ಟಿಚಸ್ ಎಲ್ಲ ಆದ ಮೇಲೆ ಅವರು ಮುಂದಿನ ಸ್ಟಿಚಸ್ಗಳನ್ನು ಹೇಳಿಕೊಡ್ತಿದ್ದಾರೆ. ಮತ್ತು ವಾಟ್ಸಪ್ಪಲ್ಲಿ ನಮಗೆ ಎಲ್ಲ ವೀಡಿಯೋಸ್ ಫೋಟೋಸ್ಗಳನ್ನು ಹಾಕ್ತಾರೆ, ಅದನ್ನು ನೋಡಿಕೊಂಡು ಕೂಡ ನಾವು ಮಾಡ್ಬೋದು. ಮರೆತು ಹೋದರೂ ಕೂಡ ನಮಗೆ ಅದು ನೆನಪಿರುತ್ತೆ, ನೆನಪು ಹೋಗೋದಿಲ್ಲ, ಆದರೆ ನೆನಪು ಇರ್ಲಿಕ್ಕೋಸ್ಕರ ಅದನ್ನು ಹಾಕಿರ್ತಾರೆ ನಮಗೆ. ಮತ್ತು ನಾವು ಮಾಡಿದ ಸ್ಟಿಚಸ್ಗಳನ್ನು ಅವರಿಗೆ ಕಳಿಸುವಾಗ ಅವರು ಹೇಳ್ತಾರೆ, ಕೆಲವರು ರಾಂಗ್ ಇದ್ದರೆ ಹೇಳ್ತಾರೆ ನಾವು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾರೆ, ಸರಿ ಇದ್ದರೆ ಸರಿ ಅಂತಲೇ ಹೇಳ್ತಾರೆ. ಅವರು ಯಾವುದೇ ರೀತಿಯಲ್ಲಿ ಭೇದ ಭಾವ ಯಾರಿಗೂ ಮಾಡಲಿಲ್ಲ. ಮತ್ತು ಅನುಪಮ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಹಾಯ್, ನನ್ನ ಹೆಸರು ಸುವ್ಯ. ನಂದು ಬಿಎಸ್ಸಿ ಆರಿ ಕೋರ್ಸ್ ಕಂಪ್ಲೀಟ್ ಆಯಿತು. ನಾನು ಆನ್ಲೈನ್ ಕ್ಲಾಸ್ ತಗೊಂಡಿದ್ದೆ, ಕಷ್ಟ ಆಗಲಿಲ್ಲ ನನಗೆ ಆನ್ಲೈನ್ ಕ್ಲಾಸ್ ಅಂತ. ತುಂಬ ಖುಷಿ ಆಗ್ತಿತ್ತು ಆನ್ಲೈನ್ ಕ್ಲಾಸ್, ಮ್ಯಾಮ್ ಕೂಡ ತುಂಬ ಚೆಂದ ನೀಟಾಗಿ ಹೇಳಿಕೊಡ್ತಿದ್ರು, ಎಷ್ಟು ಸಲ ಡೌಟ್ ಕೇಳಿದರೂ ಹೇಳ್ತಾ ಇದ್ದರು. ನಮಗೇನು ಕಷ್ಟ ಅಂತ ಅನಿಸಲಿಲ್ಲ, ಇಂಟ್ರೆಸ್ಟ್ ಇತ್ತು ಆರು ವರ್ಕ್ ಕಲಿಬೇಕಂತ. ಕಲ್ತಿದ್ದೇನೆ, ಮೂರ್ನಾಲ್ಕು ಬ್ಲೌಸ್ ಮಾಡಿದ್ದೇನೆ, ಇನ್ನೂ ಜಾಸ್ತಿ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ ಮೇಲೆಲ್ಲ ಕರೆಕ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ಮ್ಯಾಮ್, ನೀಟಾಗ್ತದೆ, ಸ್ಪೀಡ್ ವರ್ಕ್ ಆಗ್ತದೆ ಅಂತ. ಹಾಗೆ ಮಾಡಬೇಕು ಇನ್ನು ಪ್ರಾಕ್ಟೀಸ್. ಅಡ್ವಾನ್ಸ್ ಕೋರ್ಸ್ ಕಲಿಬೇಕಂತ ಆಸೆ ಇದೆ, ಇವಾಗ ಟೈಮ್ ಇಲ್ಲ, ನೆಕ್ಸ್ಟ್ ಜಾಯ್ನ್ ಆಗ್ತೇನೆ ನಾನು. ಮ್ಯಾಮನ್ನು ಮಿಸ್ ಮಾಡ್ಕೋತೀನಿ ತುಂಬ, ಕ್ಲಾಸ್ ಮುಗಿತಾವಂತಲ್ಲ ಹಾಗೆ. ಲವ್ ಯು ಮ್ಯಾಮ್, ಬಾಯ್. ನಮಸ್ಕಾರ, ನಾನು ಸುಜಾನ. ನನಗೆ ಆರಿ ಎಂಬ್ರಾಯ್ಡರಿ ಕಲಿಬೇಕಂತ ತುಂಬ ಆಸೆ ಇತ್ತು, ಇಷ್ಟ ಇತ್ತು. ಹಾಗೆಯೇ ಒಬ್ಬರು ಅನುಪಮ ಮೇಡಮ್ ಅವರ ಫೋನ್ ನಂಬರ್ ಕೊಟ್ಟರು. ಒಂದು ವರ್ಷದಿಂದ ನಾನು ಕಲಿಬೇಕಂತಿದ್ದೇನೆ, ಆದರೆ ಆಗಲಿಲ್ಲ. ಈ ಸತಿ ಕಲಿಯೋದಕ್ಕೆ ಸೇರಿದ್ದೇನೆ. ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಆರೋಗ್ಯ ಬಗ್ಗೆಯೂ ಅವರು ಕೇರ್ ತಗೊಳ್ತಾರೆ, ಯಾವ ಟೈಮಲ್ಲಿ ಏನು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ, ಹೇಳಿಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಮೇಡಮ್.